ಬೆಂಗಳೂರಲ್ಲಿದ್ದರೂ ಇವ್ರಿಗೆ ಹಂಪಿಲ್ಲ ಏನಿಲ್ಲ, ಹೆವಿ ಸ್ಪೀಡು ನೋ ಸ್ಪೀಡ್ ಬ್ರೇಕರ್ಸು, ಬೆಂಗಳೂರಲ್ಲಿದ್ದರೂ ಟ್ರಾಫಿಕ್ಕು, ಕೇರಳಕ್ಕೆ ಬಂದರೂ ಟ್ರಾಫಿಕ್ಕು, ನಮಗೆ ಯಾಕೆ ಹಿಂಗಾಗುತ್ತೆ ಯಾವಾಗೂ? ನಾವೀಗ ಜಟಾಯುಸ್ ಅರ್ಥ್ ಸೆಂಟರಿಗೆ ಬಂದಿದ್ದೀವಿ. ಮಳೆ ಬರ್ತಾ ಇದೆ, ಗೊತ್ತಿಲ್ಲ ಯಾವ ಲೆವೆಲಿಗೆ ವಿಡಿಯೋ ಬರುತ್ತೆ, ಎಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕಾಗುತ್ತೆ ಅಂತ. ಆ್ಯಂಡ್ ತುಂಬ ಅಂದರೆ ತುಂಬ ರಶ್ ಇದೆ, ನೋಡ್ಬೋದು ನೀವು. ಬನ್ನಿ ಮೇಲೆ ಹೋಗ್ಬಿಟ್ಟು ನೋಡೋಣ. ಬಟ್ ಬ್ಯಾಡ್ ಲಕ್ ಏನಂದರೆ ಮಳೆ ಬರ್ತಾ ಇರೋದ್ರಿಂದ ಆ್ಯಂಡ್ ತುಂಬ ಕ್ರೌಡ್ ಆಗಿದ್ದರಿಂದ ನಮಗೆ ಟಿಕೆಟ್ ಸಿಕ್ಕಿಲ್ಲ. ಸೊ ಆದರೆ ನಾಳೆ ಬರ್ತೀವಿ, ಇಲ್ಲಾಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಮುಂದೆ ಹೋಗಬೇಕು. ಸೊ ಲೆಟ್ಸ್ ಸಿ, ನೋಡ್ಬೋದು ಟಿಕೆಟ್ ಕೌಂಟರ್ಗೆ ಎಷ್ಟು ಕ್ಯೂ ಇದೆ ಅಂತ. ಹೇಳ್ದಂಗೆ ಮಳೆ ಬರ್ತಾ ಇದ್ದಿದ್ದ ಕಾರಣ ಆಮೇಲೆ ತುಂಬ ರಶ್ ಇದ್ದಿದ್ದಕ್ಕೆ ಆ್ಯಂಡ್ 5:30 ಕ್ಲೋಸ್ ಇತ್ತು, ನಾವು ಲೇಟಾಗಿ ಬಂದ್ವಿ. ಸೊ ನಮಗೆ ಟಿಕೆಟ್ ಸಿಗಲಿಲ್ಲ. ಸೊ ನಾವು ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ನಾವು ಆನ್ ದ ವೇ ನಮಗೆ ಕಾಣುವಂಥ ಜಟಾಯು ನೋಡೋದಕ್ಕೆ ಬಂದ್ವಿ. ಸೊ ನಾವು ಅಲ್ಲಪ್ಪಿಗೆ ಬರೋ ಅಷ್ಟರಲ್ಲಿ ನೈಟ್ ಆಗಿತ್ತು ಆ್ಯಂಡ್ ನಮಗೆ ಬೇಕಾಗಿದ್ದಿದ್ದು ಬೋಟ್ ಹೌಸಸ್ ಸಿಗಲಿಲ್ಲ. ಸೊ ನಾವು ಈ ಸ್ಟೇನ ಬುಕ್ ಮಾಡ್ಕೊಂಡ್ವಿ ಆ್ಯಂಡ್ ಇದು ತುಂಬ ಡೀಸೆಂಟ್ ಆಗಿತ್ತು ರೂಮ್ಸು ಆ್ಯಂಡ್ ಇದು ನಮಗೆ ಬೇಕಾಗಿದ್ದು ಬಜೆಟಲ್ಲಿ ಸಿಕ್ತು ಆ್ಯಂಡ್ ಊಟ ಮಾಡಿ ಆರಾಮಾಗಿ ಮಲ್ಕೊಂಡ್ವಿ. ಸೊ ಫುಡ್ ಎಲ್ಲ ಹೇಗಿದೆ? ಫುಡ್ದು ನಾವಿವತ್ತು ಆರ್ಡ್ರು ಮಾಡಿರೋದು ಪರೋಟ, ಪನ್ನೀರ್ ಬಟರ್ ಮಸಾಲ, ಆಲ್ಫಮ್ ಚಿಕನ್, ಹಂಗೆ ವೆಜ್ ಫ್ರೈಡ್ ರೈಸ್ ಆರ್ಡ್ರು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಫುಡ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಪರೋಟ ಮತ್ತು ಪನ್ನೀರ್ ಬಟರ್ ಮಸಾಲ ಹಾಗೆ ಆಲ್ಫಮ್ ಆಗಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಟ್ರೈ ಮಾಡಿ ಬಂದಾಗ. ಆ್ಯಂಡ್ ಅಲ್ಲಪ್ಪಿಲ್ಲಂತೂ ತುಂಬ ಅಂದರೆ ತುಂಬಾ ಬಿಸಿಲಿದೆ, ತಡ್ಕೊಳಕ್ಕಾಯ್ತಿಲ್ಲ. ಅವಾಗಿಂದ ಸುಮ್ಮನೆ ಓಡಾಡ್ತಾನೆ ಇದ್ದೀವಿ, ಎಲ್ಲಿ ಏನೂ ಸಿಕ್ತಿಲ್ಲ, ಆ ಲೆವೆಲ್ಗೆ ಡಿಮ್ಯಾಂಡ್ ಇದೆ. ಆ್ಯಂಡ್ ಇವಾಗ ಏನೋ ಒಂದು ಫೈನಲ್ಲಾಗಿ ಒಂದು ಡೀಲ್ ಮಾಡಿದ್ದೀವಿ, ನೋಡೋಣ ಯಾವ ಲೆವೆಲ್ಗೆ ವರ್ಕೌಟ್ ಆಗುತ್ತೆ ಅಂತ. ಅಲ್ಲಪ್ಪಿ ಯಾವ ಲೆವೆಲ್ಗೆ ರಶ್ ಇದೆ ಅಂದರೆ, ಈಗ ಒಬ್ಬರು ಹೇಳಿದ್ರು 1800 ಏನೋ ಹೌಸ್ ಬೋಟ್ಸ್ ಇದೆಯಂತೆ, ಅದರಲ್ಲಿ ನಿಮಗೆ ಕಡಿಮೆ ಅಂದರೂ ಒಂದು 10-12 ಹೌಸ್ ಬೋಟ್ಸ್ ಅಷ್ಟೇ ನಮಗೆ ಇರೋದು. ಸೊ ಆ ಲೆವೆಲ್ಗೆ ಡಿಮ್ಯಾಂಡ್ ಆಗಿಬಿಟ್ಟಿದೆ ಇವತ್ತು ಆ್ಯಂಡ್ ಇವತ್ತಿಂದ 10 ಡೇಸ್ ಅದೇ ರೀತಿ. ಸೊ ನಾವೀಗ ಶಿಕಾರ ಹೋಗೋದಕ್ಕೆ ನಮಗೆ ಬೋಟ್ ಸಿಕ್ಕಿದೆ ಆ್ಯಂಡ್ ಅವರು ನಮ್ಮ ಡ್ರೈವರು ಪೆಟ್ರೋಲ್ ಇಟ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ನಮಗೊಂದು ಒಳ್ಳೆ ಡೀಲಿಗೆ 1000 ರುಪೀಸಿಗೆ ನಾವು ಡೀಲ್ ಮಾಡಿದ್ದೀವಿ ಆ್ಯಂಡ್ ಪ್ರತಿ ಟೈಮ್ ಎಷ್ಟೇ ಡಿಮ್ಯಾಂಡ್ ಇದ್ರೂ ಜಾಗದಲ್ಲಿ ನಮಗೆ ಗಾಡ್ ಗ್ರೇಸ್ ಎಲ್ಲ ಒಳ್ಳೊಳ್ಳೆ ಡೀಲಿಗೆ ಸಿಗ್ತಾ ಇದೆ ಆ್ಯಂಡ್ ಈ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಮುಂದೆ ಬನ್ನಿ. ಸೊ ಈಗ ನಾವು ನಮ್ಮ ಶಿಕಾರಾಗೆ ಚೆಕ್ಕಿಂಗ್ ಆಗಿದ್ದೀವಿ ಆ್ಯಂಡ್ ನಮ್ಮ ಜರ್ನಿ ಶುರು ಆಗಿದೆ. ಎಲ್ಲರೂ ಈ ಕಡೆ ಹೋಗ್ತಾ ಇದ್ರೆ ನಾವು ಮಾತ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತ ಕೇಳಿದ್ರೆ ಏನು ಅರ್ಥ, ಅವ್ರು ಹೇಳೋದು ನನಗೆ ಅರ್ಥ ಆಯ್ತಿಲ್ಲ, ನಾನು ಹೇಳೋದು ಅವ್ರಿಗೆ ಅರ್ಥ ಆಯ್ತಾ ಇಲ್ಲ. ನಮ್ಮ ಬಾಯ್ಸ್ ಎಲ್ಲ ಆರಾಮಾಗಿ ಚಿಲ್ ಮಾಡ್ತಾವ್ರೆ. ಬಾಯ್ಸ್ ಹೇಗಿದೆ ರೈಡು? ಒಂದು ವಿಷಯ ಏನು ಅಂದರೆ, ನಿಮಗೆ ಹೋಟೆಲ್ಗೆ ಹೋಗ್ಬೇಕು ಅಂದರೂ ಇದರಲ್ಲೇ ಕರ್ಕೊಂಡು ಹೋಗ್ತಾರೆ, ಬೇರೆ ಎಲ್ಲಿ ಹೋಗ್ಬೇಕು ಅಂದರೂ ಇದರಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಎಷ್ಟು ಅವರ್ ಬೇಕು ಅಷ್ಟು ಅವರ್ ನೀವು ಇದನ್ನು ತಗೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು. ಬೆಂಗಳೂರಲ್ಲಿ ಹೆಂಗೆ ಬಸ್ ಸ್ಟ್ಯಾಂಡ್ಸ್ ನೋಡ್ತೀವಿ ಅದೇ ರೀತಿ ಇದವರ ಬೋಟ್ ಸ್ಟ್ಯಾಂಡ್. ಈ ಊರಿಂದ ಈ ಊರಿಗೆಲ್ಲ ಹೋಗಬೇಕು ಅಂದರೆ ಅಲ್ಲಿ ಬಂದು ಬೋಟ್ ನಿಲ್ಲುತ್ತೆ, ಅವ್ರನ್ನ ಪಿಕ್ ಮಾಡಿ ಅವ್ರನ್ನ ಬಿಡುತ್ತೆ. ಫ್ರೆಂಡ್ಸ್ ರೋಡಲ್ಲಿ ಅಷ್ಟೇ ಅಲ್ಲ ಹಂಪು, ಬೋಟಲ್ಲಿ ಹೋದರೂ ಹಂಪುಗಳು ಸಿಗ್ತವೆ. ನೋಡಿ 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 ದೊಡ್ಡ ದೊಡ್ಡದು. ಇಲ್ಲಿ ಈಗ ಐಸ್ ಕ್ರೀಮ್ ಬಂದಿದೆ, ಎಲ್ಲೇ ಹೋಗಿ ಅವರೇ ಫಾಲೋ ಮಾಡ್ಕೊಂಡು ಏನು ಬೇಕಾ ಸಿಗುತ್ತೆ ನೀರಲ್ಲಿ. ನೀವು ಈ ಬೋಟಲ್ಲಿ ಹೋಗ್ತಾ ಹೋಗ್ತಾನೆ ಇಲ್ಲಿ ಹೋಟೆಲ್ಸ್ ನೋಡ್ಬೋದು. ಸೊ ಫುಡ್ನ ಪಾರ್ಸಲ್ ತೊಗೊಂಡು ಆರಾಮಾಗಿ ಶಿಕಾರಲ್ಲಿ ಕುತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಆ್ಯಂಡ್ ಪ್ರತಿಯೊಂದು ನಿಮಗೆ ಬೈ ರೋಡಲ್ಲಿ ಹೇಗೆ ಸಿಗುತ್ತೆ ಅದೇ ರೀತಿ ವಾಟರ್ ವೇಲಿ ನಿಮಗೆಲ್ಲನೂ ಸಿಗುತ್ತೆ. ಸೊ ನಾವೀಗ ಊಟ ತೊಗೊಳ್ಳೋದಕ್ಕೆ ನಿಲ್ಲಿಸಿದ್ದೀವಿ, ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ಮು, ಪಾರ್ಕಿಂಗ್ ಅಡ್ಜಸ್ಟ್ ಮಾಡ್ತವ್ರೆ.
ಆ್ಯಂಡ್ ಇಲ್ಲೊಂದು ಸರ್ಪ್ರೈಸ್ ಇದೆ, ಅದೇನು ಅಂತ ಮುಂದೆ ನೋಡ್ತೀರಾ. ಸೊ ನಾವಿಲ್ಲಿ ಫಿಶ್ನ ಇದು ಮಾಡ್ಕೊಂಡು ಹೋಗಿ ಬಂದಿದ್ದೀವಿ, ಇದೆಲ್ಲ ಆಪ್ಷನ್ಸ್ ಇದೆ. ಸೊ ಇದೆಲ್ಲ ಒಂದು ಸೆಲೆಕ್ಟ್ ಮಾಡಿ ತೊಗೊಬೇಕು. ನಾವು ಊಟನ ಮೀಲ್ಸ್ ಆರ್ಡ್ರ್ ಮಾಡ್ಕೊಂಡ್ವಿ, ಅದ್ರ ಜೊತೆಗೆ 1/2 kg ಪ್ರಾನ್ಸ್ ತೊಗೊಂಡ್ವಿ. ಅದಕ್ಕೆ 900 rupees ಚಾರ್ಜ್ ಮಾಡಿದ್ರು, ವಿಚ್ ಇಸ್ ನಾಟ್ ವರ್ತ್, ಬಟ್ ಮೀಲ್ಸ್ ಮಾತ್ರ ಕ್ರೇಜಿ ಆಗಿತ್ತು. ಟ್ರೈ ಮಾಡಿ. ನಾನು ನಿಮ್ಗೆ ಅವಾಗೇ ಹೇಳಿದಾಗೆ ಸರ್ಪ್ರೈಸ್ ಇದೆ ಹೇಳ್ಬಿಟ್ಟು, ಆ ಸರ್ಪ್ರೈಸ್ ಏನು ಅಂದರೆ ಇಲ್ಲೋಡಿ, ಈಗ ನನ್ನ ಜೊತೆ ನನ್ನ ಮೂರು ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಬ್ಲಾಗ್ಗೆ. ಆ್ಯಂಡ್ ನೀವು ಇಲ್ಲಿ ಶಿಕಾರಿ ಆಗಿ ಬಂದರೆ ನಿಮ್ಗೆ ಇದೊಂದು ಪ್ಲಸ್ ಪಾಯಿಂಟು. ಸೊ ಇದೊಂದು ನೀವು ತೊಗೊಂಡು ಫೋಟೋ ತೊಗೊಂಡು ಹೋಗ್ಬೋದು. ಸೊ ಹಾಯ್ ಮಾಡಿದ್ಯಾ? ಹಾಯ್ ಹಾಯ್ ಹಾಯ್. ಸೊ ಊಟ ಆಯಿತು, ಈಗ ನಾವು ತಿರ್ಗಾ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಪ್ಯಾಡಿ ಫೀಲ್ಡು ಶೂಟಿಂಗ್ ಸ್ಪಾಟ್ ಎಲ್ಲ ತೋರಿಸ್ತಾರಂತೆ ನೋಡೋದ. ಆಮೇಲೆ ಇನ್ನೊಂದು ಅವರ್ ಎಕ್ಸ್ಟೆಂಡ್ ಮಾಡಿದ್ವಿ. 3 hours ಬೋರ್ ಆಗ್ತೈತೆ, ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾರೆ. ಆಟ ಆಡಕ್ಕೆ ಯಾರು ಸಿಗ್ತಾರೆ, ನಾನು ನಮ್ಮ ಕ್ಯಾಮ್ರಾ ಆಟ ಆಡ್ಕೊಂಡಿದ್ದೀನಿ. ನೋಡಿ ನಾವು ಬಂದ್ರೆ ಹೇಳಿದ್ವಲ್ಲ ರಶ್ ಇತ್ತು ಅಂತ, ಇರೋ ಬರೋ ಬೋಟ್ಸ್ ಎಲ್ಲ ಇಲ್ಲೇ ಇದೆ. 1200 ಬೋಟ್ಸ್ ಇದೆಯಂತೆ, ಹೌಸ್ ಬೋಟ್ಸ್ ಎಲ್ಲ ಪಿಲಿ, ಎಲ್ಲ ಬೋಟ್ಸ್ ಫುಲ್ ಆಗಿ ಇದಾಗಿದೆ ನೋಡಿ. ಎಲ್ಲ ನೋಡ್ಬೋದು ಎಷ್ಟು ಬೋಟ್ಸ್ ಇದೆ ಅಂತ. ನಮ್ಮ ಬೋಟ್ ಅಣ್ಣಂಗೆ ಕೇಳಿ ಕೇಳಿ ಬೇಜಾರು ಆಗ್ಬಿಟ್ಟೈತೆ. ಎಷ್ಟು ಸ್ಲೋ ಹೋಯ್ತವ್ರೆ ಅಂದರೆ ನಮಗೆ ಬೋರ್ ಆಗ್ಬಿಟ್ಟೈತೆ. ಆ ಕಡೆ ತಿರುಗಿದ್ರು ನೀರು, ಅದಕ್ಕೆ ನಿಮ್ಮ ಟೈಮ್ ಲ್ಯಾಪ್ಸ್ ಇಟ್ಟು ಸ್ಪೀಡಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನೋಡೋರು ನಿಮಗೆ ಬೋರ್ ಆಗಬಾರ್ದಲ್ಲ. ಸೊ ಎಂಜಾಯ್ ಮಾಡ್ತಾ ಇದ್ದೀರಲ್ಲ, ಅಥವಾ ನಿಮಗೂ ಬೋರ್ ಆಗ್ತಿದೆಯಾ? ನೀವೇ ನೋಡಿ ನೋಡಿ, ಬೋಟ್ ಹೋಗ್ತಿರೋ ಸ್ಪೀಡ್ಗೆ ಎಲ್ಲರೂ ಎಷ್ಟು ಜೋಶಲ್ಲಿದ್ದೀವಿ ಅಂತ ನೋಡಿ. ಸೊ ಇಲ್ಲಿಗೆ ನಮ್ಮ ಅಲೆಪ್ಪಿ ಪಯಣ ಮುಕ್ತಾಯ ಆಯಿತು. ಆ್ಯಂಡ್ ನಾವು ಹೋಗಿದ್ದು ಆ ಶಿಕಾರಿಲಿ, ಆ್ಯಂಡ್ 4 hours ಹೋಗಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ವೈನಾಡ್ ಡಿಸ್ಟ್ರಿಕ್ಟ್ಗೆ ಬನ್ನಿ. ಅದು ಇಲ್ಲಿ ಮರ ಎಲ್ಲ ಕಡಿತಿದ್ದಾರೆ, ಬಿಕಾಸ್ ಕೇರಳದಲ್ಲಿ ರೋಡ್ ತುಂಬಾ ಚಿಕ್ಕದು. ನಾವು ನಿನ್ನೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಲೈಕ್ 50 kilometers ಕವರ್ ಮಾಡೋದಕ್ಕೆ 1 hour, 1.5 hours ತಗೋತಿದೆ. ಆ್ಯಂಡ್ ಹೆಸರಾಗಿದ್ದು ನ್ಯಾಷನಲ್ ಹೈವೇ 66. ಸೊ ಇದು ಅಲಪ್ಪಿ ಟು ಕೊಚ್ಚಿ ಹೈವೇ ಇದು ನಾವೀಗ ಹೋಗ್ತಾ ಇರೋದು. ಆ್ಯಂಡ್ ನಾವಿಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಬೋಟ್ಸ್ ನೋಡ್ತಾ ಇದ್ದೀವಿ. ಲೈಕ್ ಅವ್ರು ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಈ ರೋಡಲ್ಲಿ ಅಂತ. ಅದು ಮೇ ಬಿ ರೀಸನ್ ಇರ್ಬೋದು ಅವ್ರು ಕೊಡ್ತಾ ಇರೋದು ಈ ರೋಡನ್ನ ವೈಡನ್ ಮಾಡೋದಕ್ಕೆ ಆ್ಯಂಡ್ ಮರನ ಕಡಿಯೋದಕ್ಕೆ. ನಿಯರ್ಲಿ ಒಂದು 15-20 kilometers ನೋಡ್ಕೊಂಬರ್ತಾ ಇದ್ದೀವಿ. ರೈಟ್ ಸೈಡ್ ಲೆಫ್ಟ್ ಸೈಡ್ ಇರೋ ಟ್ರೀಸ್ನೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ನಾವಿವಾಗ ತೋರಿಸ್ತಾ ಇರೋದು ಕೇರಳದ ಟೋಲ್. ಆ್ಯಂಡ್ ಈ ಟೋಲ್ ನೋಡೋದಕ್ಕೆ ತುಂಬ ಹಳೆ ಥರ ಕಾಣ್ತಾ ಇದೆ. ಆ್ಯಂಡ್ ನಾವು ಕೇರಳಗೆ ಎಂಟ್ರಿ ಆದಾಗಿಂದ ಇದು ನಮ್ಮ ಫಸ್ಟ್ ಟೋಲು. ಆ್ಯಂಡ್ ಇದು ಹಳೇದ ಹೊಸದ ಗೊತ್ತಿಲ್ಲ. ಆ್ಯಂಡ್ ಇದು ಮೇಲ್ಗಡೆ ಆ ವಿಂಡೋಸ್ ಇರೋದೆಲ್ಲ ಆಫೀಸ್ ಅನಿಸುತ್ತೆ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಫೈನಲಿ ಆಫ್ಟರ್ ಒಂದು 50 kilometers ಡಬಲ್ ರೋಡ್ಗೆ ಎಂಟ್ರಿ ಆದ್ವಿ. ಬಟ್ ನಾವು ನಿನ್ನೆ ಸ್ಟಾರ್ಟ್ ಮಾಡಿ ಜರ್ನಿಯಿಂದ ಇವತ್ತಿನವರೆಗೂ ಸಿಟಿ ಮುಗೀತಿಲ್ಲ, ಅದೇ ಬೇಜಾರು. ಫಸ್ಟ್ ಡೇ ಫುಲ್ ಗ್ರೀನರಿ ನೋಡಿದ್ವಿ, ಸೆಕೆಂಡ್ ಡೇಯಿಂದ ಟಿಲ್ ನಾವು ನಮಗೆ ಸಿಟಿ ಮುಗೀತಾನೇ ಇಲ್ಲ. ಎಲ್ಲಿ ನೋಡಿದ್ರು ಸಿಟಿ 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 ಸಿಟಿ. ನೋಡೋಣ ಯಾವಾಗ ಮುಗಿಯುತ್ತೆ ಅಂತ. ನಾವಿವಾಗ ಕೊಚ್ಚಿನಲ್ಲಿ ಇದ್ದೀವಿ, ಇದು ಮೇಲುಗಡೆ ಮೆಟ್ರೋ. ಆ್ಯಂಡ್ ನಾನು ಅವತ್ತು ಯಾವ ಬಾಯಲ್ಲಿ ಹೇಳಿದ್ನೋ, ಇಲ್ಲ ನಮ್ಮ ಟೈಮೇ ಸರಿ ಇಲ್ವೋ, ಇಲ್ಲ ನಮಗೂ ಈ ಟ್ರಾಫಿಕ್ಗೂ ಏನು ನಂಟೋ, ಅಲಪ್ಪಿ ಇದ್ದ ಕೊಚ್ಚಿನಿಗೆ ಬರೋಕ್ಕೆ 3.5-4 hours ತೊಗೊಂಡಿದ್ದೀವಿ, ಇನ್ನೂ ಕೊಚ್ಚಿನ ದಾಟಿಲ್ಲ. ಯಾಕೆ ಈ ಥರ ಟ್ರಾಫಿಕ್ ಇದೆ ಅನ್ನೋದು ಗೊತ್ತಿಲ್ಲ. ಜಸ್ಟ್ 70 kilometers ಬೇರೆ, ಜಸ್ಟ್ 70 kilometers ಕವರ್ ಮಾಡಿದ್ದೀವಿ 3-4 hoursಲ್ಲಿ. ರೋಡು ತುಂಬಾ ಚಿಕ್ಕದು, ಗಾಡಿಗಳು ಎಲ್ಲ ತುಂಬ ದೊಡ್ಡದು. ಏನೋ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ.
ಪ್ಲೇಸಸ್ ಅಂತೂ ಕವರ್ ಮಾಡೋಕ್ಕಾಯ್ತಿಲ್ಲ, ಅರ್ಧ ಟ್ರಾಫಿಕಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ. ನನಗೆ ಯಾಕೋ ಅನಿಸುತ್ತೆ ನಾವು ಕೇರಳಕ್ಕೆ ಬಂದು ಟೈಮೇ ಸರಿ ಇಲ್ಲ ಅಂತ. ಮುನ್ನಾರ್ವರೆಗೂ ಬರೋವರೆಗೂ ಎಲ್ಲ ಚೆನ್ನಾಗಿತ್ತು, ಮುನ್ನಾರ್ ಬಿಟ್ಟು ಪಾಲ ರೀಚ್ ಆದ್ವಿ. ಪಾಲ ರೀಚ್ ಆದಾಗಿಂದ ಕೇರಳಲ್ಲಿ ದಿಕ್ಕಾ ಪಾಲಾಗ್ಬಿಟ್ಟಿದ್ದೀವಿ. ಸಿಟಿ ಬಿಟ್ಟು ಏನಿಲ್ಲ, ಸಿಟಿ 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 ಸಿಟಿ, ಒಂದೇ ಒಂದು ಔಚ್ಕತ್ತು ಸಿಗ್ತಾ ಇಲ್ಲ. ಎಲ್ಲಿ ನೋಡ್ರಿ ಬಿಲ್ಡಿಂಗು ಮನೆ, ಬಿಲ್ಡಿಂಗು ಮನೆ, ಬೇಜಾರಾಗೋಗಿದೆ ಇಲ್ಲಿ.